ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ನಮ್ಮ ಪ್ರಕೃತಿಯಲ್ಲಿ ಅನೇಕ ಬಗೆಯ ಔಷಧೀಯ ಗುಣಗಳುಳ್ಳಂತಹ ಸಸ್ಯಗಳಿವೆ ಅದರಲ್ಲೂ ತುಳಸಿ ಬೇವು ಬಿಲ್ವ ಅರಳಿ ಮರ ಎಕ್ಕೆ ಇವೆಲ್ಲಕ್ಕೂ ಕೂಡ ಔಷಧೀಯ ಗುಣಗಳು ತುಂಬನೇ ಇದೆ ಅದರಲ್ಲಿ ತುಳಸಿ ತುಳಸಿ ಅಂದ್ರೊಡನೆ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತೆ ತುಳಸಿಯನ್ನು ಮನೆ ಮುಂದೆ ಬೆಳೆಸ್ತಾರೆ ಯಾಕೆ ಅದನ್ನು ಪೂಜಿಸ್ತಾರೆ ಯಾಕೆ ಅದರ ವಾಸನೆ ಗ್ರಹಿಸೋದು ಒಳ್ಳೇದ ತೀರ್ಥ ಸೇವನೆ ಒಳ್ಳೆಯದ ಅಥವಾ ಈ ಕಾರ್ತಿಕ ಮಾಸದಲ್ಲಿ ತುಳಸಿಯ ಜೊತೆ ನೆಲ್ಲಿಕಾಯಿ ಕೊಂಬನ್ನೆಲ್ಲ ಇಟ್ಟು ಯಾಕೆ ಪೂಜೆ ಮಾಡ್ತಾರೆ ಅಂತೆಲ್ಲ ನಮ್ಮ ಮನಸ್ಸಿನಲ್ಲಿ ಆಗಾಗ ಕ್ವಶನ್ ಬರ್ತಾ ಇರತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮ್ಮ ಪೂರ್ವಜರು ಅನೇಕ ಕಥೆಗಳ ಮೂಲಕ ಅಥವಾ ಇದರ ಮಹತ್ವದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತುಳಸಿ ಗಿಡನ ಮನೆ ಮುಂದೆ ಬೆಳೆಸ್ತಾರೆ ಈ ಮನೆ ಮುಂದೆ ಬೆಳೆಸುವಂತಹ ಪ್ರಮುಖವಾದ ಕಾರಣ ಏನು ಅಂತಂದರೆ ತುಳಸಿ ಗಿಡದ ಮೇಲೆ ಬೀಸುವಂತಹ ಗಾಳಿ ಸೇವನೆಯಿಂದ ಶ್ವಾಸಕೋಶದಲ್ಲಿ ಸೋಂಕಾಗಿರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಅದನ್ನು ನಿವಾರಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿಯನ್ನು ಅಲಂಕರಿಸಿರ್ತಾರೆ ತುಳಸಿಯ ಎಲೆಗಳನ್ನು ನೀರಿಗೆ ಹಾಕಿಬಿಟ್ಟು ಸೇವಿಸೋದ್ರಿಂದ ಬಾಯಿ ಹಾಗೂ ಗಂಟಲಿನಂತಹ ರೋಗಗಳಿಗೆ ಒಳ್ಳೆಯ ಕ್ರಿಮಿನಾಶಕವಾಗಿಯೂ ಕೂಡ ಕೆಲಸ ಆಗುತ್ತೆ ಹಲವಾರು ಕಾಯಿಲೆಗಳಲ್ಲಿ ಈ ತುಳಸಿಯು ತುಂಬನೇ ಗುಣಕಾರಿಯಾಗಿದೆ ಬೇಕಾದಂತಹ ಟೈಮಿಗೆ ಕೈಗೆ ಸಿಗುವಂತಿರಲಿ ಅಂತ ಹಲವಾರು ಮನೆಗಳಲ್ಲಿ ಮನೆ ಮುಂದೆ ಎಲ್ಲ ಬೆಳೆಸಿರ್ತಾರೆ ಹಾಗೂ ಸಾಂಪ್ರದಾಯಿಕವಾಗಿಯೂ ಕೂಡ ಇದು ಮೂಡಿಬಂದಿದೆ ಹಾಗೂ ಇದನ್ನು ಪ್ರತಿನಿತ್ಯನೂ ಕೂಡ ಪೂಜೆ ಮಾಡ್ತಾರೆ ಇದರಿಂದಾಗಿ ಒಳ್ಳೆಯ ಗಾಳಿಯು ಸೇವನೆಯಾಗುತ್ತೆ ತುಳಸಿಯಲ್ಲಿ ಅನೇಕ ಔಷಧಿಯ ಗುಣಗಳು ಅಡಕವಾಗಿದೆ ಇದು ಬಾಯಿಯ ದುರ್ಗಂಧ ಗಂಟ್ಲು ನೋವಿಗೆ ಬಾಯಿ ಹುಣ್ಣಿಗೆ ಜೊಲ್ ಸುರಿಸೋದು ಕಫ ಕೆಮ್ಮು ಗಂಟ್ಲು ಕೆರೆತ ಚಿಕ್ಕ ಮಕ್ಕಳ ನೆಗಡಿ ಕೆಮ್ಮು ಹಾಗೂ ಪಿತ್ತ ದೋಷ ಕಣ್ಣು ಕಿವಿ ಮೂಗು ಬಾಯಿ ಅಜೀರ್ಣ ಮೂಲವ್ಯಾಧಿ ಸಮಸ್ಯೆ ಸಂಧಿವಾತ ಈರುಳುಗಣ್ಣಿಗೆ ಕಣ್ಣಿನ ದೋಷಕ್ಕೆ ಬುದ್ಧಿಭ್ರಮಣೆಗೆ ಜ್ವರಕ್ಕೆ ಮೂತ್ರದೋಷಕ್ಕೆ ಹೀಗೆ ಹಲವಾರು ರೋಗದಲ್ಲಿ ತುಂಬನೇ ಉಪಯೋಗಕಾರಿಯಾಗಿದೆ ಕಿವಿ ಸೋರೋದು ಕಿವಿ ನೋವು ಹಲ್ಲು ಒಸಡು ನೋವು ಇವೆಲ್ಲ ಕೂಡ ಗುಣ ಆಗುತ್ತೆ ಹಾಗಾಗಿ ಇಂದಿನ ವೀಡಿಯೋದಲ್ಲಿ ಯಾವ ಮನೆ ಮದ್ದಿನಲ್ಲಿ ತುಳಸಿಯನ್ನು ಹೇಗೆಲ್ಲ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಮಕ್ಕಳಿಗಾದರೆ ಎಷ್ಟು ಪ್ರಮಾಣ ದೊಡ್ಡವರಿಗಾದರೆ ಎಷ್ಟು ಪ್ರಮಾಣ ಯಾವ ರೋಗದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ಇಂದಿನ ವೀಡಿಯೋದಲ್ಲಿ ತಿಳಿಯೋಣ ಇದರ ಗುಣಗಳ ಬಗ್ಗೆ ಕೂಡ ತಿಳಿಯೋಣ ಸೊ ಫ್ರೆಂಡ್ಸ್ ಇಂದಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ತುಳಸಿಯ ಎಲೆಗಳನ್ನು ಕಚ್ಚಿ ತಿನ್ನೋದ್ರಿಂದ ಬಾಯಲ್ಲಿರುವಂತಹ ಕಲ್ಮಶ ಎಲ್ಲ ನಿವಾರಣೆಯಾಗಿ ಬಾಯಿಯ ದುರ್ಗಂಧ ಕಡಿಮೆ ಆಗುತ್ತೆ ಗಂಟ್ಲು ನೋವಿಗೆ ನೀವು ತುಳಸಿಯನ್ನು ಬಳಸೋದಾದರೆ ಸ್ವಲ್ಪ ನೀರಿನಲ್ಲಿ ತುಳಸಿಯ ಎಲೆಗಳನ್ನು ಹಾಕಿಬಿಟ್ಟು ಕಷಾಯ ಮಾಡಿಕೊಳ್ಳಿ ಈ ಕಷಾಯದಿಂದ ನಿಮ್ಮ ಬಾಯನ್ನು ಗಂಟಲನ್ನು ಮುಕ್ಕಳಿಸೋದ್ರಿಂದ ಗಂಟಲು ನೋವು ನಿವಾರಣೆಯಾಗುತ್ತೆ ಅದೇ ರೀತಿ ಬಾಯಲ್ಲಿ ಹುಣ್ಣಾದರೆ ಏಳರಿಂದ ಎಂಟು ತುಳಸಿ ಎಲೆಗಳನ್ನು ದಿನನಿತ್ಯ ಅಗದು ತಿನ್ನೋದ್ರಿಂದ ಬಾಯಿ ಹುಣ್ಣು ನಿವಾರಣೆಯಾಗುತ್ತೆ ಕೆಲವೊಬ್ಬರಿಗೆ ಕಫದಿಂದಾಗಿ ಕೆಮ್ಮನಿಂದಾಗಿ ಜೊಲ್ ಸುರಿತಾ ಇರುತ್ತೆ ಅಂಥವರು ನೀವು ಈ ತುಳಸಿ ಎಲೆಗಳನ್ನು ದಿನಾಲು ತಿನ್ನಿ ಯಾರಿಗೆಲ್ಲ ಕೆಮ್ಮು ಜಾಸ್ತಿ ಆಗಿದೆಯೋ ಅವರು ಒಂದು ಹಿಡಿಯಷ್ಟು ತುಳಸಿ ಹಾಗೂ ನಾಲ್ಕು ಲವಂಗವನ್ನು ಸೇರಿಸ್ಬಿಟ್ಟು ಜಜ್ಜಿಬಿಟ್ಟು ರಸ ತೆಗೆದುಕೊಳ್ಳಿ ಈ ರಸಕ್ಕೆ ಸ್ವಲ್ಪ ಜೇನನ್ನು ಸೇರಿಸ್ಬಿಟ್ಟು ಮೂರು ದಿನಗಳ ಕಾಲ ಸೇವಿಸೋದ್ರಿಂದ ಕೆಮ್ಮು ಗುಣ ಆಗುತ್ತೆ ನೀವು ದಿನಕ್ಕೆ ಎರಡು ಬಾರಿ ಸೇವಿಸೋದ್ರಿಂದ ಖಂಡಿತವಾಗಲೂ ಕೆಮ್ಮು ಗುಣ ಆಗುತ್ತೆ ಚಿಕ್ಕ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಅಂತೆಲ್ಲ ಬರ್ತಾ ಇರುತ್ತೆ ಆವಾಗ ಅರ್ಧ ಚಮಚದಷ್ಟು ತುಳಸಿ ರಸ ಹಾಗೂ ಸ್ವಲ್ಪ ಜೇನುತುಪ್ಪವನ್ನು ಹಾಕಿಬಿಟ್ಟು ದಿನಕ್ಕೆ ಎರಡು ಸಾರಿ ಎರಡು ದಿನದವರೆಗೆ ಕೊಡೋದ್ರಿಂದ ಮಕ್ಕಳಲ್ಲಿ ಇರುವಂತಹ ನೆಗಡಿ ಕೆಮ್ಮು ಜ್ವರ ಎಲ್ಲ ನಿವಾರಣೆ ಆಗುತ್ತೆ ಹಾಗೂ ಇದನ್ನು ನೀವು ಒಂದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಕ್ಕಳಿಗೆ ಕೊಡಬಹುದು ತುಳಸಿಯಲ್ಲಿಯೂ ಕೂಡ ರಾಮ ತುಳಸಿ ಕೃಷ್ಣ ತುಳಸಿ ಅಂತೆಲ್ಲ ಬಗೆಗಳಿವೆ ನಿಮ್ಮ ಕೈಗಳು ಸೋತ್ ಬರ್ತಾ ಇದ್ದರೆ ಪಕ್ಕೆ ನೋವಾಗ್ತಾ ಇದ್ದರೆ ಪಕ್ಕೆಯಲ್ಲಿ ಸೆಳೆತಾ ಇದ್ದರೆ ನೀವು ದಿನಾಲು ಕೃಷ್ಣ ತುಳಸಿಯನ್ನು ಸೇವನೆ ಮಾಡೋದ್ರಿಂದ ಒಳ್ಳೆಯ ಲಾಭ ಆಗುತ್ತೆ ಯಾರಿಗೆಲ್ಲ ವಾತ ಸಂಬಂಧಿತಂತಹ ಸಮಸ್ಯೆ ಇದ್ದರೆ ಒಂದು ಹಿಡಿಯಷ್ಟು ತುಳಸಿಯನ್ನು ತೆಗೆದುಕೊಳ್ಳಿ ಇದಕ್ಕೆ ಐದರಿಂದ ಆರು ಕಾಳುಮೆಣಸನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಚೆನ್ನಾಗಿ ಜಜ್ಕೊಳ್ಳಿ ಒಂದು ದೊಡ್ಡ ಚಮಚದಷ್ಟು ತುಪ್ಪದಲ್ಲಿ ಇದನ್ನು ಸೇವಿಸ್ಬಿಟ್ಟು ಇದನ್ನು ನೀವು ಕನಿಷ್ಠ ಹನ್ನೆರಡು ದಿನನಾದರೂ ಸೇವಿಸಬೇಕು ಇದರಿಂದಾಗಿ ನಿಮ್ಮ ದೇಹದಲ್ಲಿ ಶರೀರದಲ್ಲಿ ಯಾವುದೇ ಬಗೆಯ ವಾಯು ಇದ್ದರೂ ಕೂಡ ಮುಕ್ತಿಯಾಗತ್ತೆ ನಿಮಗೆ ಪರಿಹಾರ ದೊರೆಯುತ್ತೆ ಇನ್ನು ಜ್ವರ ಬಂದಾಗ ನೀವು ನಾಲ್ಕು ಚಮಚ ತುಳಸಿಯ ರಸವನ್ನು ಕಲೆಕ್ಟ್ ಮಾಡಿಕೊಳ್ಳಿ ಅದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಹಾಗೂ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೂರು ದಿನದವರೆಗೆ ತೆಗೆದುಕೊಳ್ಬೇಕು ದಿನಕ್ಕೆ ಎರಡು ಬಾರಿ ಜ್ವರ ಬಂದಾಗ ನಾಲಿಗೆಗೆ ರುಚಿ ಅನಿಸ್ತಾ ಇರೋದಿಲ್ಲ ಆವಾಗ ನೀವು ನಾಲ್ಕೈದು ತುಳಸಿಯ ದಳಗಳನ್ನು ಎಲೆಗಳನ್ನು ಜಗತ್ತು ತಿಂದರೆ ಬಾಯಿಲಿರುವಂತಹ ಕೈಯ್ಯೆಲ್ಲ ಹೋಗಿ ತಿಂದಂತಹ ಆಹಾರ ರುಚಿ ಅನಿಸುತ್ತೆ ಇನ್ನು ಮೂತ್ರದೋಷ ನಿವಾರಣೆಗೆ ಒಂದು ನಿಂಬೆಹಣ್ಣಿನ ರಸ ಹಾಗೂ ಅಷ್ಟೇ ಪ್ರಮಾಣದಲ್ಲಿ ತುಳಸಿ ರಸವನ್ನು ತೆಗೆದುಕೊಂಡು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದಿನಾಲು ನೀವು ಸೇವಿಸಬೇಕು ಇನ್ನು ತಲೆನೋವು ಬಂದರೆ ತುಳಸಿಯ ರಸದಲ್ಲಿ ಏಲಕ್ಕಿಯನ್ನು ತೆಗೆದುಬಿಟ್ಟು ಗಂಧದಂತೆ ಮಾಡ್ಕೊಳ್ಳಿ ಸ್ವಲ್ಪ ಅದನ್ನು ತೆಗೆದುಬಿಟ್ಟು ಇದನ್ನು ನಿಮ್ಮ ತಲೆಗೆ ನೀವು ಚೆನ್ನಾಗಿ ಹಚ್ಕೊಳ್ಳಿ ಅಥವಾ ಪಟ್ಟು ಹಾಕೋದ್ರಿಂದಲೂ ಕೂಡ ತಲೆಯ ನೋವು ಗುಣ ಆಗುತ್ತೆ ಅದರಂತೆ ಕಣ್ಣಿನಲ್ಲಿ ಇನ್ಫೆಕ್ಷನ್ ಆದರೆ ಕಣ್ಣು ಉರಿ ಕಣ್ಣು ನೋವು ಕಣ್ಣಿನ ದೋಷ ಏನಾದರೂ ಇದ್ದರೆ ತುಳಸಿಯ ರಸವನ್ನು ಸ್ವಲ್ಪ ಜೇನು ಸೇರಿಸ್ಬಿಟ್ಟು ಕಣ್ಣಿಗೆ ಹಚ್ಚೋದ್ರಿಂದ ಒಳ್ಳೆಯ ಲಾಭ ಸಿಗುತ್ತೆ ಇನ್ನು ಕೆಲವೊಬ್ಬರಿಗೆ ಮೂಗಿನಿಂದ ದುರ್ನಾತ ಬರುತ್ತೆ ತುಂಬಾ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ನೋವಾಗ್ತಾ ಇರುತ್ತೆ ಅಂಥವರು ನೀವು ತುಳಸಿ ಎಲೆ ಹಾಕು ಅದರ ಕಡ್ಡಿಗಳನ್ನು ಚೆನ್ನಾಗಿ ಒಣಗಿಸ್ಕೊಂಡು ನೀವು ಪುಡಿ ಮಾಡ್ಕೊಳ್ಳಿ ಇದನ್ನೇನು ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ನುಣುಪಾದಂತಹ ಪುಡಿಯನ್ನು ತಯಾರಿಸ್ಕೊಳ್ಳಿ ಇದನ್ನು ನೀವು ಮೂಗಿಗೆ ನಶ್ಯದಂತೆ ಹಾಕಬೇಕಾಗತ್ತೆ ನಾಶಿ ಪುಡಿಯನ್ನು ಹೇಗೆ ನೀವು ಮೂಗಲ್ಲಿ ಹಾಕಿಬಿಟ್ಟು ಎಳ್ಕೊಡ್ತೀರಲ್ವ ಅದೇ ರೀತಿ ಸ್ವಲ್ಪನೇ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ನಶ್ಯದಂತೆ ಏರಿಸ್ಕೊಳ್ಳೋದ್ರಿಂದ ಮೂಗಲ್ಲಿರುವಂತಹ ನೋವೆಲ್ಲ ಕಡಿಮೆ ಆಗಿ ಕೆಟ್ಟ ವಾಸನೆ ಕೂಡ ನಿವಾರಣೆ ಆಗುತ್ತೆ ಇನ್ನು ಕಿವಿ ನೋವು ಕಿವಿ ಸೋರ್ತಾ ಇದ್ದರೆ ತುಳಸಿ ರಸ ಒಂದು ಚಮಚ ಲಿಂಬೆಹಣ್ಣಿನ ರಸ ಒಂದು ಚಮಚ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ರಸವನ್ನು ಕುದಿಸ್ಕೊಳ್ಳಿ ಕುದಿಸ್ಬಿಟ್ಟು ಆರಿಸಿ ಬೆಚ್ಚಿಗಿರುವಾಗ ಕಿವಿಗೆ ಹಾಕೋದ್ರಿಂದ ಕಿವಿ ಸೋರೋದು ಕಿವಿ ನೋವೆಲ್ಲ ಗುಣ ಆಗುತ್ತೆ ಕಿವಿಗೆ ಹಾಕೋಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಶೋಧಿಸ್ಕೊಳ್ಳಿ ಇಲ್ಲಾಂತಂದರೆ ಎಳ್ಳು ಕಿವಿಯಲ್ಲಿ ಹೋದಾಗ ಪ್ರಾಬ್ಲಮ್ ಆಗ್ಬೋದು ಮತ್ತು ಕಿವಿ ನೋವು ಆಗ್ಬೋದು ನಿಮಗೆ ಯಾಕಂದರೆ ಅದು ಒಂದು ರೀತಿ ಚುಚ್ಚಿದಂಗೆ ಆಗುತ್ತಲ್ವ ಅದಕ್ಕೆ ಇದನ್ನು ಅಂದರೆ ಈ ರಸವನ್ನು ನಿಮ್ಮ ಕಿವಿಯಲ್ಲಿ ಜಾಸ್ತಿ ಹೊತ್ತಿಟ್ಕೊಳ್ಬೇಡಿ ಎರಡೇ ಎರಡು ನಿಮಿಷ ಇಟ್ಕೊಂಡ್ರೆ ಸಾಕು ನಂತರ ತೆಗೆದ್ಬಿಡಿ ಇನ್ನು ಹಲ್ಲು ಒಸಡು ಒಸಡುಡು ಇದ್ದರೆ ತುಳಸಿ ರಸ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಅರ್ದು ಬಿಟ್ಟು ಅಥವಾ ಕುಟ್ಕೊಂಡು ಅದನ್ನು ನೋವಿರುವಂಥ ಜಾಗದಲ್ಲಿ ಹಚ್ಚೋದ್ರಿಂದ ಗುಣ ಆಗುತ್ತೆ ಸಂಧಿವಾತ ಇದ್ದವರು ತುಳಸಿಯ ರಸದೊಡನೆ ಜೇನುತುಪ್ಪವನ್ನು ಸೇರಿಸಿ ತಿನ್ನೋದ್ರಿಂದ ಸಂಧಿವಾತ ಗುಣ ಆಗ್ತಾ ಬರುತ್ತೆ ಹಾಗೂ ತುಳಸಿ ರಸ ನಿಮ್ಮ ಅಂಗಾಂಗಗಳಲ್ಲಿ ಹಚ್ಚೋದ್ರಿಂದ ನೋವೆಲ್ಲ ಕಡಿಮೆ ಆಗುತ್ತೆ ಬಾಹ್ಯ ಲೇಪನದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಇನ್ನು ಚೇಳು ಕಡ್ದಿದ್ರೆ ತುಳಸಿಯ ರಸದಲ್ಲಿ ಸ್ವಲ್ಪ ಅಡುಗೆ ಉಪ್ಪನ್ನು ಸೇರಿಸ್ಬಿಟ್ಟು ಚೇಳು ಕಚ್ಚಿರುವಂಥ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಕಡಿಮೆ ಆಗುತ್ತೆ ಹಾಗೂ ಅದರಿಂದ ಕಡಿತದಿಂದ ಉರಿ ಇರುತ್ತೆ ಬಾವು ಬರ್ತಾ ಇರತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ತಿಳ್ಕೊಂಡಲ್ವಾ ಎಷ್ಟೆಲ್ಲ ರೋಗದಲ್ಲಿ ತುಳಸಿಯು ಒಳ್ಳೆಯ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಸೊ ಇಂದಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನು ತುಳಸಿಯ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನ್ನ ಇಮೇಲ್ ಐ ಡಿಗೆ ಮೇಲ್ ಮಾಡೋದನ್ನು ಖಂಡಿತ ಮರೆಯದೇವಿ ಇದರಿಂದ ನನಗೂ ಕೂಡ ನಾಲೆಜ್ ಸಿಕ್ತಂಗಾಗತ್ತೆ ಸೊ ಫ್ರೆಂಡ್ಸ್ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು